न्यूज क्लिक सुद्दिवाहिनिया मेले दाड़ी खंडिसी सीपीआईएम ना प्रतिभटने बेळगाव जिले रामदुर्गदल्ली चीना परवागि केलस माडुत्तिद्दारे एंदु अनुमानपट्टु न्यूज क्लिक सुद्दिवाहिनिया मेले दाड़ी माडिदल्लदे इदरल्लि केलस माडुत्तिरुव पत्रकर्तर मेले दाड़ी माडि अल्लिरुव ल्यापटाप मोबाइल हार्ड डिस्क अन्नु वशपडिसिकोंडु अवरिगे बंधिसिरुव नीतियन्नु खंडिसि सीपीआईएम न पक्षद नेतृत्वदल्लि प्रतिभटने नडेसि कूडले बंधिसिरुववन बिडुगडे माडबेकेंदु ओत्तायिसि राष्ट्रपतिगळिगे तहसीलदार मूलक मनुविन्नु सल्लिसलायितु। प्रतिभटना सभेयन्न उद्देशिसि मातनाडिद सीपीआईएम पक्षद मुखंडरद जेएम जयनेकान मातनाडि न्यूज क्लिक न वरदिगारन्न नियंत्रणदल्लिट्टुकोंडु प्रयत्न माडुत्तिरुव केंद्रद ओक्कूटद सरकारद क्रमवन्न प्रजाप्रभुत्वद मौल्यगळन्न नाश माडुत्तिदे। ई हिन्नेलेयल्लि देहलिय पोलीसरु पत्रकर्तर सामाजिक मत्तु विज्ञान कार्यकर्तर मेले नडेसिद ई दाळियन्न अभिव्यक्ति स्वातंत्र्यद मेलिन दाळि एंदु जयनेकान बलवागि खंडिसिदरु। देशद संविधान नीडिद अभिव्यक्ति स्वातंत्र्यद परवागि ಕೆಲಸ ಮಾಡುವವರನ್ನ ಕ್ರೂರವಾಗಿ ಭೇಟಿಯಾಡುವುದನ್ನ ಕೂಡಲೇ ನಿಲ್ಲಿಸಬೇಕೆಂದು ಒಕ್ಕೂಟದ ಸರ್ಕಾರಕ್ಕೆ ಆಗ್ರಹಿಸಿದರು। ದೇಶದ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡುವ ಅಭಿಪ್ರಾಯಗಳನ್ನು ಹತ್ತಿಕ್ಕಲು ದೇಶದ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡುವ ಅಭಿಪ್ರಾಯಗಳನ್ನು ಹತ್ತಿಕ್ಕಲು ಶಸ್ತ್ರದಂತೆ ಬಳಸುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಜೆಪಿಎ ಕಾಯ್ದೆಯನ್ನ ಹಿಂತೆಗೆದುಕೊಳ್ಳಬೇಕೆಂದು ಜಯನಿಕಾನ್ ಒತ್ತಾಯಿಸಿದರು। ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾದ ತುಳಸಮ್ಮ ಮಾಡತ್ಕರ್, ಮಹಾದೇವಿ ಜೋಗಮಲ್ಲಪ್ಪನವರ್, ಫಾರೂಕ್ ಶೇಖ್, ತೌಫಿಕ್ ಗೋಕಾಕ್ ಮತ್ತು ಇನ್ಸಾಫ್ ಕಮಿಟಿ ಎಂಕೆ ಯಾದವಾಡ್, ಸೋಹೇಲ್ ಬೈರಕ್ತಾರ್, ಹಡಪದ ಸಮಾಜದ ಬಸಪ್ಪ ನಾವಿ, ತಿಪ್ಪಣ್ಣ ನಾವಿ ಮುಂತಾದವರು ಉಪಸ್ಥಿತರಿದ್ದರು। ಅಕ್ಟೋಬರ್ 3ನೇ ತಾರೀಕಿಗೆ ನವದೆಹಲಿಯಲ್ಲಿರುವಂತಹ ನ್ಯೂಸ್ ಕ್ಲಿಕ್ ಅಂತ ಹೇಳಿ ಒಂದು ಸಂಸ್ಥೆ, ಆ ಸಂಸ್ಥೆ ಮೇಲೆ ದಿಢೀರಾಗಿ ಒಂದು ದಾಳಿ ಮಾಡಿ ಅಲ್ಲಿರುವಂತಹ ಲ್ಯಾಪ್ಟಾಪ್ಗಳು ಮತ್ತು ವರದಿಯನ್ನು ಮಾಡುವಂಥ ಎಲ್ಲ ಸಾಧನಗಳನ್ನು ವಶಪಡಿಸಿಕೊಂಡು ಇವತ್ತು ದೆಹಲಿ ಪೊಲೀಸರು ಈ ಒಂದು ಅಮಾನುಷ ಘಟನೆಯನ್ನು ಮಾಡಿದ್ದಾರೆ। ಇದನ್ನು ನಾವು ಸಿಪಿಎಂ ಪಕ್ಷ ಮತ್ತು ಇನ್ಸಾಫ್ ಕಮಿಟಿ ಮತ್ತು ಬೇರೆ ಬೇರೆ ಸಾಮೂಹಿಕ ಸಂಘಟನೆಗಳು ಇದನ್ನು ನಾವು ಖಂಡನೆ ಮಾಡ್ತೀವಿ। ಯಾಕಂತಂದ್ರೆ ಅನುಮಾನ ಏನಪ್ಪ ಅಂತಂದರೆ ಚೀನಾ ಪರವಾಗಿ ಇವರು ಕೆಲಸ ಮಾಡಕ್ತಾರೆ ಅನ್ನುವಂಥ ಒಂದು ಅನುಮಾನ ಪಟ್ಕೊಂಡು ಕೆಲಸ ಇವತ್ತು ಇದರ ಹಿನ್ನೆಲೆ ಕೇಂದ್ರ ಸರ್ಕಾರನೇ ಐತೆ ಅಂಥೇಳಿ ನಮಗೆ ಅನಿಸಾಕ್ತೈತಿ। ಕೇಂದ್ರ ಸರ್ಕಾರದವರು ದೆಹಲಿ ಪೊಲೀಸರನ್ನು ಹಿಡ್ಕೊಂಡು ಕೆಲಸ ಅವ್ರ ಮೇಲೆ ಛೂ ಬಿಟ್ಟು ಈ ರೀತಿ ಒಂದು ದಾಳಿ ಮಾಡಿಸಿದ್ದು ಅಮಾನವೀಯ ಮತ್ತು ಇದು ಸರಿಯಾದ ಪದ್ಧತಿ ಅಲ್ಲ ಅಂಥೇಳಿ ಅವರು ಚೀನಾ ಪರವಾಗಿ ಕೆಲಸ ಮಾಡ್ತಿದ್ರೆ ಅದನ್ನು ಪರಿಶೀಲನೆ ಮಾಡಬೇಕು। ಪರಿಶೀಲನೆ ಮಾಡಿ ಅವ್ರು ಏನು ಮಾಡಾಕ್ತಾರೆ, ಏನು ತಪ್ಪು ಮಾಡಾಕ್ತಾರೆ ಅಂತ ನೋಡಿ ಆಮೇಲೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು। ಅದಕ್ಕೇನು ಇದು ಇಲ್ಲ, ದಿಢೀರಾಗಿ ಈ ರೀತಿ ದಾಳಿ ಮಾಡುವುದನ್ನು ನೋಡಿದರೆ ನಮಗೇನು ಅನಿಸ್ತೈತೆ ಅಂದರೆ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಅವ್ರೇನಾದರೂ ಹೇಳಿದರೆ ಅಥವಾ ಕೇಳಿದರೆ ಈ ರೀತಿ ದಾಳಿ ಮಾಡುವಂಥದ್ದು ನಡೆದೈತಿ। ಈಗಾಗಲೇ ಭಾಳಷ್ಟು ಜನರ ಮೇಲೆ ದಾಳಿ ಮಾಡಿಸ್ಯಾರ, ಆಮೇಲೆ ಭಾಳಷ್ಟು ಮಂದಿ ಮೇಲೆ ಮಂದಿಗೆ ಕೇಸ್ಗಳನ್ನು ಹಾಕಿ ಬತ್ತ ಪೊಲೀಸರ ಠಾಣೆಯಲ್ಲಿ ಹಾಕುವಂಥ ಕೆಲಸ ಮಾಡ್ಯಾರ। ಇದು ಏನು ಅನಿಸ್ತೈತೆ ಅಂತಂದ್ರೆ ಈ ರೀತಿ ಮಾಡೋದ್ರಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಾಕತ್ತೈತಿ ಅಂತೇಳಿ ನಮ್ಗೆ ಅನಿಸಾಕ್ತೈತಿ। ಆದ್ದರಿಂದ ನಮ್ಮ ಘೋಷಣೆ ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕಂತೇಳಿ ಹೇಳಬೇಕು, ಕೇಳಬೇಕು, ಆಮೇಲೆ ದಾಳಿ ಮಾಡಬೇಕು। ಇದು ದಿಢೀರಾಗಿ ಅವ್ರ ಮನೆಗಳ ಮೇಲೆ ಹೋಗಿ ವಿಚಾರವಂತರದಾರ, ಅದರಲ್ಲಿ ಪತ್ರಕರ್ತರದಾರ, ವರದಿಗಾರರದಾರ, ಆ ಸಂಸ್ಥೆ ಮಾಲೀಕರಿದ್ದಾರೆ, ಇಷ್ಟು ದಿವಸ ಬಿಟ್ಟು ಈಗ ಅವರು ಚೀನಾ ಪರವಾಗಿ ಹೆಂಗೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಕತ್ತಿ। ಈ ರೀತಿ ದಾಳಿ ಮಾಡಿದ್ದನ್ನು ನಾವು ಖಂಡನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಈಗಾಗಲೇ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಈ ನ್ಯೂಸ್ ಕ್ಲಿಕ್ ಮೇಲೆ ಆದಂಥ ದಾಳಿಯನ್ನು ಖಂಡನೆ ಮಾಡ್ಯಾರ। ಇದರ ಹಿಂದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅನ್ನುವಂಥದ್ದು ಐತಿ, ಅದನ್ನು ಸೂಕ್ಷ್ಮವಾಗಿ ಪರಿಗಣನೆ ಇದನ್ನು ಮಾಡಬೇಕು। ಆ ನಂತರದಲ್ಲಿ ಈಗೇನು ನೀವು ಯಾರಿಗೆ ಅಟ್ಯಾಕ್ ಮಾಡಿರಿ, ಅವ್ರಿಗೇನು ನೀವು ಜೈಲಿಗೆಟ್ಟಿರಿ, ಅದನ್ನು ಅವರಿಗೆ ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯ ಇವತ್ತು ನಾವು ರಾಷ್ಟ್ರಪತಿಗೆ ಮನವಿ ಕೊಡೋದ್ರ ಮೂಲಕ ನಾವು ಒತ್ತಾಯ ಮಾಡಾಕ್ತೀವಿ ಅಂತೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ವಿ।